ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರಬಹುದು ಪಿ ಡಿ ಒ ಆಗಿರಬಹುದು ಟಿ ಇ ಟಿ ಆಗಿರಬಹುದು ತದನಂತರದಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಗ್ರೂಪ್ ಸಿ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಸರಳ ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡ್ಕೊಂಡು ಬಂದೀವಿ ಸುಮಾರು ತರಗತಿಗಳ ಮುಗ್ದವ್ರಿ ಪ್ಲೇಲಿಸ್ಟ್ ಅಂದರು ಆಲ್ರೆಡಿ ಕ್ರಿಯೇಟ್ ಮಾಡಿಟ್ಟಿನಿ ಅಲ್ಲಿ ಯಾವಾಗ ಬೇಕಾದಾಗ ನೀವು ತರಗತಿಗಳನ್ನು ಕೇಳಬಹುದು ಆನಂತರ ಫಸ್ಟ್ ಚಾಪ್ಟರ್ ಯಾವುದ್ರಿ ಮೂಲಾಕ್ಷರಗಳು ಅಂತ ಹಿಡ್ಕೊಂಡು ನಾವು ಛಂದಸ್ಸಿನವರೆಗೂ ಇವತ್ತು ಕಳೆದ ತರಗತಿನಲ್ಲಿ ಅಕ್ಷರಗಣದ ಪ್ರಕಾರವಾಗಿರ್ತಕ್ಕಂಥ ಖ್ಯಾತ ಕರ್ನಾಟಕ ವೃತ್ತಗಳು ಉತ್ಪಲಮಾಲ ಚಂಪಕಮಾಲ ಶಾರ್ದೂಲ ವಿಕ್ರೀಡಿತ ಎಲ್ಲ ವೃತ್ತಗಳನ್ನ ನಾವು ನಿನ್ನೆ ನೋಡ್ಕೊಂಡಿವ್ರಿ ಅದು ಅಕ್ಷರಗಣದ ಪ್ರಕಾರ ರೀ ಇವತ್ತೇನು ಮಾಡೋಣ್ರಿ ಅಂಶಗಣಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಂಧಗಳನ್ನು ನಾವು ನೋಡ್ಕೋತಾ ಬರುವು ಭಾಳ ಸಿಂಪಲ್ ರೀ ಅಕ್ಷರಗಳ ಮೂಲಕ ನಾವು ಗಣ ವಿಭಾಗ ಮಾಡಿದ್ರ ಅಕ್ಷರಗಣ ರೀ ಅಂಶಗಣ ಅಂಶಗಳ ಮೂಲಕ ನಾವು ಗಣಗಳನ್ನು ವಿಂಗಡಣೆ ಮಾಡಿದ್ರೆ ಅಂಶಗಣ ಇನ್ನು ಮಾತ್ರೆಗಣ ಅಂತಂದ್ರೆ ಮಾತ್ರೆಗಳ ಆಧಾರದ ಮೇಲೆ ಮಾತ್ರೆ ಅಂದ್ರೆ ಉಚ್ಚಾರ ಮಾಡುವ ಆಧಾರದ ಮೇಲೆ ನಾವು ಮಾತ್ರ ಗಣ ಅಂತ ಕರಿತೀವಲ್ಲ ಮಾತ್ರೆ ಅಂತಂದ್ರೆ ಉಚ್ಚರಿಸಲ್ಪಡ್ತಕ್ಕಂಥ ಸಮಯ ಮಾತ್ರೆ ಉಳಿದ್ರಿ ಈಗ ಒಂದು ಮಾತ್ರ ಕಾಲ ಎರಡು ಮಾತ್ರ ಕಾಲ ನಂಗೆ ರೀ ಆ ಒಂದು ಮಾತ್ರೆಗಳ ಆಧಾರದ ಮೇಲೆ ಗಣಗಳನ್ನು ನಾವು ವಿಭಾಗ ಮಾಡಿದ್ರೆ ಅದನ್ನು ಮಾತ್ರ ಗಣ ಅಂತ ಕರಿತೀವಿ ಮೂರು ಏರಿಯಾ ಮೇಲೆ ಅಂದ್ರೆ ಮೂರು ಕ್ಷೇತ್ರಗಳಲ್ಲಿ ಪರೀಕ್ಷೆಯಲ್ಲಿ ಜಾಸ್ತಿ ಜಾಸ್ತಿ ಕ್ವಶನ್ ಕೇಳಿ ಅಂದ್ರೆ ಭಾಳ ಡೆಪ್ತಾಗಿ ಕ್ವಶನ್ ತೆಗೆದಂದ್ರೆ ಈ ರೀತಿ ಕೇಳ್ತಾ ಕೇಳ್ತಾ ಬರ್ತಾನೆ ಅಂದ್ರೆ ಈ ಕೆಳಗಿನವುಗಳಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಕೆಳಗಿನ ಯಾವ ಅಂಶಕ್ಕೆ ಸಂಬಂಧಪಟ್ಟಿದೆ ಅಂಶಗಣಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ಮಾತ್ರಗಣಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ಅಕ್ಷರಗಣಕ್ಕೆ ಸಂಬಂಧಪಟ್ಟಿದೆಯೋ ಆ ಖ್ಯಾತ ಕರ್ನಾಟಕ ವೃತ್ತಗಳು ಇಲ್ಲಿ ಅಕ್ಷರಗಣಕ್ಕೆ ಸಂಬಂಧಪಟ್ಟಂತಹ ವೃತ್ತಗಳಾಗ್ತವ ಅಂದ್ರೆ ಕಳೆದ ತರಗತಿನಲ್ಲಿ ನಾವು ನೋಡ್ಕೊಂಡಿವಿ ಇವತ್ತೇನು ಮಾಡೋಣ್ರಿ ಅಂಶಗಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಬಂಧಗಳನ್ನ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಪ್ರಕಾರಗಳು ಬರ್ತಾವೆ ಅದನ್ನು ನಾವು ನೋಡ್ಕೋತ ಹೋಗಂ ಅಂಶಗಳ ಅಂತಂದ್ರೆ ಅಂಶಗಳ ಆಧಾರದ ಮೇಲೆ ಗಣವನ್ನು ನಾವು ವಿಭಾಗ ಹೋಗ್ತೀವಿ ಅದರಲ್ಲಿ ಮೊಟ್ಟ ಅಂತಂದ್ರೆ ಸಾಂಗತ್ಯ ಬಹಳ ಲೆಂದಿ ಬ್ಯಾಡ್ರಿ ಭಾಳ ಲಾಂಗ್ ಬೇಡ ಎಷ್ಟು ಬೇಕು ನಮಗೆ ಎಲ್ಲರಿಗೂ ಅನುಕೂಲಕರನೂ ಆಗಬೇಕು ಮತ್ತು ಪಾಯಿಂಟ್ ರಿವ್ಯೂನು ಆಗಬೇಕು ಅಲ್ಲಿ ಜಾಸ್ತಿ ಜಾಸ್ತಿ ಕ್ವಶನನ್ನು ಏನು ಹೈಲೈಟ್ ಮಾಡ್ತಾನೆ ಅಷ್ಟನ್ನು ಕೇಳ್ಕೊತ ಅಂದ್ರೆ ನೋಡ್ಕೋತ ಹೋಗುಂಬ್ರಿ ಭಾಳ ಐತ್ರಿ ಸಾಂಗತ್ಯ ಅಂದ್ರೆ ಏನಿಲ್ಲರಿ ಸಾಂಗತ್ಯ ನೋಡ್ರಿ ಅಂಶಗಣದ ಒಂದು ಬಂಧ ಅಂದ್ರೆ ಅಂಶಗಣಕ್ಕೆ ಸಂಬಂಧಪಟ್ಟಂತ ಒಂದು ಏನ್ರಿ ಪ್ರಕಾರ ಇನ್ನು ನಾಲ್ಕು ಪಾದಗಳನ್ನು ಸಾಂಗತ್ಯ ಎಷ್ಟು ಸಾಲುಗಳನ್ನು ರೀ ನಾಲ್ಕು ಸಾಲುಗಳನ್ನು ಹೊಂದಿದೆ ಒಂದು ಮತ್ತು ಮೂರನೇ ಪಾದಗಳು ಹಿರಿಯ ಚರಣಗಳು ನೋಡ್ರಿ ಒಂದು ಮತ್ತು ಮೂರನೇ ಅಂದ್ರೆ ಫಸ್ಟ್ ನಾಲ್ಕು ಸಾಲುಗಳು ಇರ್ತಾವಲ್ರಿ ಆ ನಾಲ್ಕು ಸಾಲಿನಾಗ ಒಂದನೇ ಸಾಲು ಮತ್ತು ಮೂರನೇ ಸಾಲುಗಳು ಹಿರಿಯ ಅಂದ್ರೆ ಜಾಸ್ತಿ ದೊಡ್ಡ ಇರ್ತಾವ್ರಿ ಇನ್ನು ಉಳಿದಂಥವು ಎರಡು ಮತ್ತು ನಾಲ್ಕನೇ ಸಾಲಗಳು ಕಿರಿಯ ಅಂದ್ರೆ ಸಣ್ಣ ಇರ್ತಾವ ಆದಿಪ್ರಾಸ ಕಡ್ಡಾಯವಾಗಿ ಬರ್ತದ್ರಿ ಇಷ್ಟು ನೆನಪಿಟ್ಕೋಬೇಕು ಇನ್ನು ಹದಿನಾಲ್ಕು ಗಣಗಳಿಂದ ಕೂಡ್ಯಾದ ಎಷ್ಟು ಗಣಗಳಿಂದ ಕೂಡ್ಯಾದ್ರಿ ಹದಿನಾಲ್ಕು ಗಣಗಳಿಂದ ಕೂಡ್ಯಾದ್ರಿ ಹನ್ನೆರಡು ವಿಷ್ಣು ಗಣಗಳು ಎರಡು ಎ ಎರಡು ನೋಡ್ರಿ ಹನ್ನೆರಡು ವಿಷ್ಣು ಗಣಗಳು ಎರಡು ಗಣಗಳಿವೆ ಎಸ್ ಇನ್ನು ಹದಿನಾಲ್ಕನೇ ಗಣ ಗಣಗಳು ಬ್ರಹ್ಮಗಣಗಳಾಗಿರ್ತವೆ ಏಳು ಮತ್ತು ಹದಿನಾಲ್ಕನೇ ಗಣಗಳು ಅಂದರೆ ಏಳನೇ ಗಣ ಮತ್ತು ಹದಿನಾಲ್ಕನೇ ಗಣಗಳು ಬ್ರಹ್ಮಗಣಗಳಾಗಿರ್ತವೆ ಎಕ್ಸಾಮ್ನಲ್ಲಿ ಏನು ರೀ ಜಾಸ್ತಿ ನಿಮಗೆ ಜಾಸ್ತಿ ಕ್ವಶನ್ನ ಭಾಳ ಡೆಪ್ತಾಗಿ ಕೇಳಿದೆ ಎಷ್ಟು ಸಾಲುಗಳು ಇರ್ತಾವೆ ರೀ ನಾಲ್ಕು ಸಾಲುಗಳು ಇದು ಫಸ್ಟ್ ರೀ ಸಾಂಗತ್ಯ ಅಂಶಗಣದ ಒಂದು ಬಂದ ರೀ ಇನ್ನು ಚರಣಗಳು ಸಮಾನ ಸಾಲುಗಳು ಅಂದ್ರೆ ಒಂದನೇ ಸಾಲು ಮತ್ತು ಮೂರನೇ ಸಾಲು ದೊಡ್ಡ ಇರ್ತಾವ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲುಗಳು ಸಣ್ಣ ಇರ್ತವೆ ಒಟ್ಟು ಎಷ್ಟು ಗಣಗಳಿರ್ತಾವೆ ಕೇಳಬಹುದು ಚಾನ್ಸ್ ಭಾಳ ಐತಿ ಹದಿನಾಲ್ಕು ಗಣಗಳಿಂದ ಕೂಡಿರ್ತದೆ ಸರ್ ಇದಕ್ಕೊಂದು ಎಕ್ಸಾಂಪಲ್ ನೋಡ್ಕೊಂಡು ಬರಬ್ರಿ ಹೆಂಗಿರ್ತಾವ ರೀ ಸರ್ ಅಂತಂದ್ರೆ ಇಲ್ಲಿ ನೋಡ್ರಿ ಯಾವ ರೀತಿ ಸಾಂಗತ್ಯದ ರಚನೆ ಇರ್ತೈತಿ ಉಡಲಿಲ್ಲ ಉಣಲಿಲ್ಲ ಹಿಡಿತಂದು ನಾ ಕಷ್ಟ ಬಡಿಸಿದೆ ಪ್ರದೇಶದೊಳಗೆ ಮಡದಿ ಕಂದನ ಹ್ಞೂ ನೋಡಿರಿ ಎಷ್ಟು ಚಂದ ಐತಿ ಅಂದ್ರೆ ಸಾಲುಗಳು ಎಷ್ಟು ರೀ ಒಂದು ಎರಡು ಮೂರು ನಾಲ್ಕು ಸಾಲುಗಳದಾವ ಹದಿನಾಲ್ಕು ಗಣಗಳದಾವ ಹ್ಞೂ ಎಣೆಷ್ಟು ನೋಡಿರಿ ಹ್ಞೂ ಎಷ್ಟು ವಿಷ್ಣು ಗಣಗಳಾದಾವ ಎಷ್ಟು ಬ್ರಹ್ಮ ಗಣಗಳು ಬರ್ತಾವ ನೋಡ್ಕೊಂಬಿಡ್ರಿ ಹೌದಾ ಒಂದೇದ್ದು ಎರಡನೇದ್ದು ಮೂರನೇದ್ದು ನಾಲ್ಕನೇದ್ದು ಒಂದೇ ಸಾಲಿನಲ್ಲಿ ಅಷ್ಟು ಗಣಗಳು ವಿಷ್ಣು ಗಣಗಳದಾವ ಎರಡನೇ ಸಾಲಿನಲ್ಲಿ ಎರಡು ಬ್ರಹ್ಮ ಎರಡು ವಿಷ್ಣು ಗಣಗಳು ಮೂರನೇ ಸಾಲಿನ ಅಂದರೆ ಎರಡನೇ ಸಾಲಿನಲ್ಲಿ ಲಾಸ್ಟಿಗೆ ಒಂದು ಗಣ ಬರ್ತದ ಒಟ್ಟು ಬ್ರಹ್ಮ ಗಣಗಳ ಸಂಖ್ಯೆ ಎರಡು ಉಳಿದೆಲ್ಲ ಗಣಗಳು ವಿಷ್ಣು ಗಣಗಳಾಗ್ತವೆ ಈ ರೀತಿ ನಾಲ್ಕು ಸಾಲಿನ ಪದ್ಯ ಹ್ಞೂ ಈ ರೀತಿ ನಮಗೆ ಸಾಲು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಲಕ್ಷಣಗಳು ಇಷ್ಟು ಗೊತ್ತಿದ್ರೆ ಸಾಕು ಹ್ಞೂ ಈ ರೀತಿಯಾಗಿರ್ತಕ್ಕಂತಹ ನಾವು ಕನ್ನಡ ಸರಳವಾಗಿ ಆ ಒಂದು ಪದ್ಯವನ್ನು ನೀವು ಇದನ್ನು ಬರ್ಕೋರಿ ಒಂದ್ಸಲ ಪ್ರಸ್ತಾರ ಹಾಕಿ ನೋಡ್ರಿ ಎಷ್ಟು ಗಣಗಳದಾವ ಅದಕ್ಕೆ ಸಂಬಂಧಪಟ್ಟದ್ದು ಇಷ್ಟು ಬಿಟ್ಟು ಜಾಸ್ತಿ ಕ್ವಶನ್ ಆಗೋದಿಲ್ಲ ಇಷ್ಟು ಮಾತ್ರ ಕೇಳ್ತಾನ ಉಡಲಿಲ್ಲ ಉಣಲಿಲ್ಲ ಹಿಡಿತಂದು ನಾ ಕಷ್ಟ ಬಡಿಸಿದೆ ಪರದೇಶದೊಳಗೆ ನೋಡ್ರಿ ಒಂದನೇ ಸಾಲು ಎರಡನೇ ಸಾಲು ಮೂರನೇ ಸಾಲು ನಾಲ್ಕನೇ ಸಾಲು ಒಂದು ಮತ್ತು ಮೂರನೇ ಸಾಲುಗಳು ಹಿರಿಯ ಸಾಲುಗಳದಾವ ಎರಡು ಮತ್ತು ನಾಲ್ಕನೇ ಸಾಲುಗಳು ಕಿರಿಯ ಸಾಲುಗಳು ಆಗ್ತಾವ ನೋಡ್ರಿ ಮೂರನೇ ಸಾಲು ಮಡದಿ ಕಂದನ ಮಾರ್ಪೊಡವೆಯೋ ಮಾರ್ ಪಡವೆಯೊಳಪ ಕೀರ್ತಿ ಪಡೆಯಲಾರೆನು ಪಡವೆಲಾರೆನು ಎಂದ ಭೂಪ ಈ ರೀತಿ ನಾಲ್ಕು ಸಾಲುಗಳನ್ನು ನಾವು ಅಲ್ಲಿ ಹೋಲಿಕೆ ಮಾಡ್ಕೋತ ಓದ್ತೀವಿ ರೀ ಸಿಂಪಲಾಗಿ ಭಾಳ ಚೆನ್ನಾಗಿ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇಷ್ಟು ನಮಗೆ ಸಂಗತಕ್ಕೆ ಸಂಬಂಧಪಟ್ಟಂಥ ವಿವರಣೆ ಸಾಕು ಅಂದ್ರೆ ಯಾವ್ಯಾವ ಸಾಲುಗಳು ಅದಾವ ಎಷ್ಟು ಗಣಗಳು ಬರ್ತಾವ ಹದಿನಾಲ್ಕು ಅಂತ ನೋಡಿವಿರಿ ರೀ ಹಾಂ ಇದೊಂದು ಅಂಶಗಣದ ಬಂದಾಗಿತ್ತು ರೀ ಸಿಂಪಲ್ ಆಗಿ ಇಷ್ಟು ನಮಗೆ ಪ್ರಾ ಆದ ಕಡ್ಡಾಯವಾಗಿ ಪ್ರಾಸ ಬರ್ತದ ಅಂತ ಹೇಳಿವಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಆರಾಮಾಗಿ ಇಷ್ಟು ನಾವು ನೋಡ್ಕೊಂಡ್ಬಿಟ್ರೆ ಸಾಕು ಇನ್ನು ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಕಾರ ಕ್ವಿಕ್ ರಿವಿಷನ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಅಂಶಗಣದ ಬಂದ ನಾಲ್ಕು ಪಾದರಿ ಒಂದು ಮತ್ತು ಮೂರನೇ ಪಾದಗಳು ಹಿರಿಯ ಚರಣಗಳು ಎರಡು ಮತ್ತು ನಾಲ್ಕನೇ ಪಾದಗಳು ಸಣ್ಣ ಇರ್ತಾವೆ ಕಿರಿಯ ಚರಣಗಳು ಇರ್ತವೆ ಹದಿನಾಲ್ಕು ಗಣಗಳು ಆದಿಪ್ರಾಸ ಕಡ್ಡಾಯ ಅಂದ್ರೆ ಫಸ್ಟಿಗೆ ಪ್ರಾಸಗಳು ಕಡ್ಡಾಯವಾಗಿ ಬರ್ತದೆ ಪ್ರಾಸ ಅಂತಂದ್ರೆ ಏನು ಪದಗಳಲ್ಲಿ ನಾವು ಉಚ್ಚಾರ ಮಾಡ್ತೀವಲ್ಲ ಅಂದ್ರೆ ವೇಜ್ಜಾನಗಳಾಗಿರ್ಬೋದು ಪದೇ ಪದೇ ಬಂದು ಅಂಥದ್ದು ಪ್ರಾಸ ವ್ಯಕ್ ಆ ಸಾಲುಗಳು ಬಂದುವಂಥದ್ದು ಅದನ್ನು ಪ್ರಾಸ ಅಂತ ಕರಿತೀವಿ ಇನ್ನೊಂದು ಕ್ಲಾಸ್ ಪ್ರಾಸಕ್ಕೆ ಸಂಬಂಧಪಟ್ಟಂಥ ಸರ್ ಪ್ರಾಸ ಅಂತಂದ್ರೆ ಏನು ರೀ ಅದಕ್ಕೆ ಸಂಬಂಧಪಟ್ಟದೊಂದು ಶಾರ್ಟ್ ಆಗಿರ್ತಕ್ಕಂಥ ಇನ್ನೊಂದು ಕ್ಲಾಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಇನ್ನು ನೆಕ್ಸ್ಟ್ ನೋಡೋಮ್ರಿ ಏನದಾವ ರೀ ನೆಕ್ಸ್ಟ್ ಅಂತಂದ್ರೆ ತ್ರಿಪದಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ರೀ ಒಂದು ಕೊರಿ ತ್ರಿಪದಿ ಅಂಶಗಣ ಆಗಿದ್ದು ನಂತರ ಮಾತ್ರ ಗಣಕ್ಕೂ ಬರ್ತದ್ರಿ ಮೊದಲ ಅಂಶಗಣಕ್ಕ ಬಂತು ನಂತರ ಕಾಲ ಕಾಲಾಂತರದಲ್ಲಿ ಬದಲಾಕೋದ್ ಬದಲಾಕೋತ ಮಾತ್ರ ಗಣಕ್ಕೂ ಶಿಫ್ಟ್ ಆಗ್ತದ ಒಂದು ತ್ರಿಪದಿ ಒಂದು ಷಟ್ಪದಿ ಎರಡು ಪ್ರಕಾರಗಳು ಚೇಂಜ್ ಬರ್ತದೆ ರೀ ಬರ್ತದ್ರಿ ಗಣದಾಗೂ ಬರ್ತದ ಇದೊಂದಿಷ್ಟು ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಿದ್ರೆ ಸಾಕು ಯಾಕಂದ್ರೆ ಆಪ್ಷನ್ ಮೇಲೆ ಡಿಫೆಂಡ್ ಆಗ್ತಾವ್ರಿ ಕ್ವಶನ್ಗಳು ಈ ರೀತಿ ಒಂದ್ ವೇಳೆ ಆಪ್ಷನ್ ಯಾಗ ತ್ರಿಪದಿಯು ಯಾವ ಛಂದಸ್ಸಿನ ಭಾಗಕ್ಕೆ ಸೇರುತ್ತದೆ ಅಂತ ಕ್ವಶನ್ ಕೇಳೋದಂತಂದ್ರ ಆನ್ಸರ್ನ್ಯಾಗ ಅಹ್ ಅಂಶಗಳನ್ನು ಅಂಶ ಅಂಶಗಳನ್ನು ಇತ್ತು ಮಾತ್ರಗಳನ್ನು ಇತ್ತು ಅಂತಂದ್ರ ಎರಡು ಆನ್ಸರ್ ಆಗ್ತೈತ್ರಿ ಒಂದು ವೇಳೆ ಅಂಶಗಣ ಅಷ್ಟೇ ಇತ್ತು ಅಂಶಗಣ ಮಾತ್ರಗಣ ಇತ್ತು ಅಂದ್ರೆ ಮಾತ್ರಗಣ ಯಾಕಂದ್ರೆ ಅದು ಮೊದಲು ಏನಾಗಿತ್ತು ರೀ ತ್ರಿಪದಿ ಮತ್ತು ಷಟ್ಪದಿಗಳು ಅಂಶಗಣದಿಂದ ಮಾತ್ರ ಪರಿವರ್ತನೆ ಆಗ್ತಾ ಹೋಗ್ತಾವ ಈ ರೀತಿ ಇದನ್ನ ಎರಡೂ ನನ್ನ ಲಕ್ಷಣ ಹೇಳಿ ಬಿಡ್ತೀನಿ ರೀ ಸರ್ ಅಂಶಗಣನ ಹೆಂಗೈತಿರಿ ಆಮೇಲೆ ಮಾತ್ರಗಣಕ್ಕೆ ಹೆಂಗೆ ಬಂದ್ರಿ ಎರಡೂ ಈಗ ಸದ್ಯ ಮಾಡಕತ್ತೀವಿ ಅಂತಂದ್ರೆ ಎಲ್ಲರಿಗೂ ಅನುಕೂಲಕರ ಆಗಬೇಕು ಓದೋರಿಗೂ ಅನುಕೂಲಕರ ಆಗಬೇಕು ಯಾವಾಗಲೇ ಓದೋರಿಗೆ ರಿವಿಷನ್ ಆಗಬೇಕು ಹೋದಲ್ಲ ಎಸ್ ನೋಡಿರಿ ತ್ರಿಪದಿ ಹೇಳಿ ಬಿಡ್ತಿದ್ರೆ ಆರಾಮಾಗಿ ಮೂರು ಸಾಲು ತ್ರಿಪದಿ ಅಂತಂದ್ರೆ ಅಷ್ಟು ಸಾಲರಿ ಮೂರು ಸಾಲಿನ ಒಂದು ಅಂತ ಕರಿತೀವಿ ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರೆದಾಗ ನೋಡಿ ಎಷ್ಟು ಮಜಾ ಐತಿ ಎಷ್ಟು ಚಂದ ಅದ ಎಷ್ಟು ಬೆಲೆಬಾಳು ಎಷ್ಟು ಮೌಲ್ಯಯುತವಾಗಿತ್ತು ಅಂತದ್ರ ನಮ್ಮ ಭಾಷೆ ಎಷ್ಟು ನಾವು ಅದನ್ನು ಕಲಿತೀವಲ್ಲ ಅಷ್ಟು ನಾವು ಅದರಲ್ಲಿ ಅದರಲ್ಲಿ ತಲ್ಲಿನ ಹೋಗ್ತೀವಿ ಹೋಗ್ತಿವಿ ಯಾಕಂದ್ರೆ ಅಷ್ಟು ವೇಟೇಜ್ ಆಗಿರ್ತಕ್ಕಂಥ ಭಾಷೆ ಅಂದ್ರೆ ಅದು ಕನ್ನಡ ನೋಡ್ರಿ ತ್ರಿಪದಿಯನ್ನ ಕನ್ನಡ ಛಂದಸ್ಸಿನ ತಾಯಿ ಬೇರು ಎಲ್ಲಿ ಹೋಲ್ಸಾರ ನೋಡ್ರಿ ಅದಕ್ಕೆ ಎಷ್ಟು ಮಹತ್ವ ಐತಿ ಹ್ಞೂ ಈಗ ನಾವು ಎಷ್ಟೋ ಜಾನಪದ ಗೀತೆಗಳು ನೋಡಿರ್ತೀವಿ ರೀ ಭಾಳಷ್ಟು ಗೀತೆಗಳು ತ್ರಿಪದಿನಾಗೆ ಇರ್ತಾವೆ ಸರ್ವಜ್ಞಾನ ವಚನಗಳು ತ್ರಿಪದಿನಾಗೆ ಇರ್ತಾವೆ ಎಷ್ಟೋ ಒಂದು ಪದ್ಯದ ಪ್ರಕಾರಗಳು ಜಾಸ್ತಿ ಜಾಸ್ತಿ ರೀ ತ್ರಿಪದಿಯಲ್ಲೇ ರಚನೆ ಆಗಿರ್ತಾವೆ ಅಷ್ಟು ಭಾಳಷ್ಟು ಪ್ರಖರವಾಗಿರ್ತಕ್ಕಂಥ ಒಂದು ಬೆಲೆ ಬಾಳತಕ್ಕಂಥ ಒಂದು ಛಂದಸ್ಸಿನ ಪ್ರಕಾರ ಅಂತಂದ್ರೆ ಅದು ತ್ರಿಪದಿಯೇರಿ ಭಾಳ ರೀ ತ್ರಿಪದಿ ಅದರಾಗ್ ಬರ್ತದ್ರಿ ಅಂಶಗಣದ ಒಂದು ಬಂದರಿ ನಂತರ ಅದು ಮಾತ್ರ ಪರಿವರ್ತನೆ ಆಗ್ತದೆ ನಾನು ಜಾಸ್ತಿ ಯಾಕೆ ಒತ್ತು ಕೊಟ್ಟು ಹೇಳಾಕತ್ತೀನಿ ಅಂತಂದ್ರೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗೇ ಆಗ್ತಿತ್ತಿ ಹೋದಲ್ಲ ಎಸ್ ತ್ರಿಪದಿ ಇದು ಈಗ ಸದ್ಯ ಏನು ಮಾರ್ಕ್ ಮಾಡಿನಲ್ರಿ ಈ ಸಾಲು ಎಕ್ಸಾಮ್ದಾಗ ಕ್ವಶನ್ ಆಗ್ಯಾದ್ರಿ ಎಕ್ಸಾಮಲ್ಲಿ ಆಲ್ರೆಡಿ ಕ್ವಶನ್ ಆಗೈತಿ ಕನ್ನಡ ಚಂದಸೆ ಟಿ ಡಿ ನ ಕ್ವಶನ್ ಆಗಿರಿ ಎಫ್ ಡಿ ದ್ವಶನ್ ಆಗಿ ಗ್ರೂಪ್ ಸಿ ರೀ ಹ್ಞೂ ಭಾಳಷ್ಟು ಕಂಪಿಟಿಟಿವ್ ಎಕ್ಸಾಮ್ ಕ್ವಶನ್ ಆಗಿ ಕ್ವಶನ್ ಪೇಪರ್ಗಳನ್ನ ರೆಫರೆನ್ಸ್ ಮಾಡ್ ಮಾಡಿನೇ ಕ್ಲಾಸ್ಗಳನ್ನ ಹೇಳಕತ್ತೀನಿ ಅವ್ರು ಕ್ವಶನ್ ಹೆಂಗಾರಕ್ಕೆ ನಿಮಗೆ ಅಪ್ಲೈಡರ ಕೇಳಿ ಹೇಳಿ ಕೃಪದಾಗಾರ ಕೇಳಿ ಡೈರೆಕ್ಟರ ಕೇಳಿ ಹೆಂಗೆ ಕೇಳಿದ್ರು ನಿಮಗೆ ಉತ್ತರವನ್ನು ಹಾಕಕ್ಕೆ ಬರಬೇಕು ಭಾಳ ಇಲ್ರಿ ಈಗ ಛಂದಸ್ಸಿನ ಪ್ರಕಾರಗಳು ಮುಗಿಸ್ಕೊಂಡು ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಎರಡು ತರಗತಿಗಳ ಮಾಡ್ಬಿಡೋರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಮುಂಚೆನೇ ಮುಂಚೆ ನಿಮಗೆಲ್ಲ ಕ್ಲಾಸ್ಗಳು ಅವೈಲೇಬಲ್ ಇರ್ತಾವೆ ಮುಂಬರ್ತಕ್ಕ ಇದೆ ಅಂತಲ್ಲ ಬೇಕಾದ ಎಕ್ಸಾಮ್ಗೂ ನಿಮಗೆ ಮತ್ತೆ ಮತ್ತೆ ಕ್ಲಾಸ್ಗಳನ್ನು ಕೇಳಿ ಅಲ್ಲೇ ಕ್ಲಾಸ್ ಪ್ಲೇ ಅಂತ ಮಾಡಿಬಿಟ್ಟಿನಿ ಅನುಕೂಲ ಆಗ್ತೈತೆ ಕೇಳಬಹುದು ಎಸ್ ತ್ರಿಪದಿಗೆ ಸಂಬಂಧಪಟ್ಟಂತ ವಿವರಣೆ ತ್ರಿಪದಿಯನ್ನ ಕನ್ನಡ ಛಂದಸ್ಸಿನ ತಾಯಿ ಬೇರು ಯಾರು ಕರೆದಾರ ಕೈ ಯಾರು ಕರೆದಾರಿ ಡಿ ಎಸ್ ಕರ್ಕಿಯರ್ ಕರೆದಿದ್ದಾರೆ ಇನ್ನು ಕನ್ನಡ ವೃತ್ತಗಳ ಗಾಯತ್ರಿ ನೋಡ್ರಿ ತ್ರಿಪದಿಯನ್ನ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ರಾ ಬೇಂದ್ರೆ ಅವರು ಕರೀತಾರ ನೋಡ್ರಿ ಡಿ ಎಸ್ ಕರ್ಕಿಯವರು ಅವರು ತ್ರಿಪದಿಯನ್ನ ಕನ್ನಡ ಛಂದಸ್ಸಿನ ಬೇರು ಅಂತ ಕರೆದ್ರ ಬೇಂದ್ರೆಯವರು ಕನ್ನಡ ವೃತ್ತಗಳ ಗಾಯತ್ರಿ ನೋಡ್ರಿ ಎಷ್ಟು ಚಂದ ಎಲ್ಲಿದ್ದು ಎಲ್ಲಿಗೆ ಹೋಲಿಸ್ ನೋಡ್ರಿ ಅಷ್ಟು ನಮ್ಮ ಕನ್ನಡ ಭಾಷೆ ಮೌಲ್ಯವಾದ ಮೌಲ್ಯವೂತವಾಗಿದ್ದರಿ ಎಸ್ ಇದು ಪ್ರಥಮವಾಗಿ ಕಂಡುಬರುವುದು ಏಳನೇ ಶತಮಾನದ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದಲ್ಲಿ ಭಾಳ ಮುಖ್ಯ ರೀ ತ್ರಿಪದಿಗೆ ಸಂಬಂಧಪಟ್ಟಂಥ ಕ್ಲಾ ತುಂಬ ಸಲ ಕ್ವಶನ್ ಕೇಳ್ತಿರ್ತಾನೆ ರೀ ಯಾಕಂದ್ರೆ ಅಷ್ಟೇ ಇಂಪಾರ್ಟೆಂಟ್ ರೀ ಅದು ನೋಡ್ರಿ ಇದು ಪ್ರಥಮವಾಗಿ ಎಲ್ಲಿ ಕಂಡು ಬರ್ತದ್ರಿ ನಮಗೆ ಏಳನೇ ಶತಮಾನದ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಕಂಡು ಒಂದು ಪ ಪದ್ಯದ ಜಾತಿ ಇನ್ನು ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವೇದಿ ಅಂತಕ್ಕಂತಹ ಮಾತ್ರ ಗಣಾತ್ಮಕ ಗ್ರಂಥವನ್ನು ರಚಿಸ್ತಾರ್ರಿ ಅಕ್ಕ ಮಹಾದೇವಿಯವರು ಯಾವ ಗ್ರಂಥವನ್ನ ಇದು ಕ್ವಶನ್ ಆಗೈತಿ ಭಾಳಷ್ಟು ಸಲ ಈ ಒಂದು ಬೆಕ್ಕಾದ್ರೆ ನೀವು ಬೆಕ್ಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರೆನ್ಸ್ ಮಾಡಿರಿ ಈ ಕ್ವಶನ್ ಎಷ್ಟು ಸಲ ರಿಪೀಟ್ ಆಗೈತಿ ಅಂತಂದ್ರೆ ಸುಮಾರು ಮೂರರಿಂದ ನಾಲ್ಕು ಬಾರಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿತಿ ಯೋಗಾಂಗ ತ್ರಿವೇದಿ ಅಂತಕ್ಕಂಥ ಗ್ರಂಥವನ್ನು ಬರೆದವರು ಅಕ್ಕ ಮಹಾದೇವಿಯವರು ಅದು ಯಾವ ಪದ್ಯದ ಜಾತಿಯಲ್ಲಿ ಆದ್ರಿ ತ್ರಿಪದಿಯಲ್ಲಿ ಬರ್ದಾರ್ರಿ ಅದನ್ನು ತ್ರಿಪದಿನಾಗ ಮತ್ತೆ ಎಂಥದ್ರಾಗ ಬರ್ದಾರೆ ಬರೀತಾರೆ ಮಾತ್ರ ಗುಣಾತ್ಮಕ ಗ್ರಂಥ ರೀ ನೋಡ್ರಿ ಒಂದೊಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ರೀ ಯಾರು ಕ್ಲಾಸ್ ಗಳನ್ನ ಪರ್ಫೆಕ್ಟ್ ಆಗಿ ರಿವಿಷನ್ ಮಾಡ್ತೀರಿ ಆರಾಮಾಗಿ ಅವರು ನಿಮಗೆ ಒಂದೇದು ಕನ್ನಡಕ್ಕೆ ಸಂಬಂಧಪಟ್ಟಂತ ಗ್ರಾಮರ್ ಪೋರ್ಷನ್ ಪರ್ಫೆಕ್ಟ್ ಆಗ್ತದ ಒಂದು ಮುಂಬರ್ತಕ್ಕಂಥ ಎಕ್ಸಾಮ್ ಗಳಿಗೂ ಅನುಕೂಲಕರ ಆಗ್ತಾ ಹೋಗ್ತದ ಒಂದು ಎಸ್ ತ್ರಿಪದಿಗಳಿಗೆ ಹೆಚ್ಚು ಜನ ಹೆಸರುವಾಸಿಯಾದವರು ನಮ್ಮ ಸರ್ವಜ್ಞ ಸರ್ವಜ್ಞನ ವಚನಗಳು ತ್ರಿಪದಿಗೆ ಹೆಚ್ಚು ವಾಸಿಯಾಗಿದ್ದಾವೆ ಎಸ್ ಇನ್ನು ನೋಡ್ರಿ ನೆಕ್ಸ್ಟ್ ಹಾಂ ಇದು ಅಂಶಗಣದ ಬಂಧವಾಗಿದೆ ಮೂರು ಸಾಲುಗಳಿಂದ ಕೂಡಿದೆ ಫಸ್ಟಿಗೆ ಅಂಶಗಣಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಅಂಶಗಣನು ಮೊದಲು ತ್ರಿಪದಿ ಅಂಶಗಣದಾಗಿದ್ದು ನಂತರ ಮಾತ್ರ ಗಣಕ್ಕೂ ಹೋಯಿತು ಫಸ್ಟಿಗೆ ಅಂಶಗಣಕ್ಕೆ ಸಂಬಂಧಪಟ್ಟಂತ ಹೆಂಗೆ ಐತ್ರಿ ಸರ್ ಅಂಶಗಣಕ್ಕೆ ಸಂಬಂಧಪಟ್ಟಂತಂತಂದ್ರೆ ಸೇಮ್ ಮೂರು ರೀ ಹನ್ನೊಂದು ಗಣಗಳಿಂದ ರೀ ನೋಡಿರಿ ಗಣಗಳು ಭಾಳ ಮುಖ್ಯ ರೀ ಎಷ್ಟು ಒಟ್ಟು ಎಷ್ಟು ಗಣಗಳಂತ ಕ್ವಶನ್ ಕೇಳ್ತಾನೆ ತ್ರಿಪದಿಯಲ್ಲಿ ಅದನ್ನು ತ್ರಿಪದಿಯಲ್ಲಿ ಅಂಶಗಣದ ಬಂಧದಲ್ಲಿ ಅಂಶಗಣಕ್ಕೆ ಸಂಬಂಧಪಟ್ಟರೆ ಹನ್ನೊಂದು ಗಣಗಳು ಬರ್ತಾವ್ರಿ ಇನ್ನು ಆರನೇ ಮತ್ತು ಹತ್ತನೇ ಗಣಗಳು ಬ್ರಹ್ಮ ಗಣಗಣ ಬ್ರಹ್ಮಗಣವಾಗಿದ್ದರೆ ಉಳಿದೆಲ್ಲ ಗಣಗಳು ವಿಷ್ಣು ಗಣ ಒಂದು ಆರನೇ ಗಣ ಮತ್ತು ಹತ್ತನೇ ಗ್ರಹ ಹತ್ತನೇ ಗಣ ಬ್ರಹ್ಮವಾಗಿದ್ದರೆ ಉಳಿದೆಲ್ಲ ಗಣಗಳು ವಿಷ್ಣು ಗಣಗಳಾಗಿರ್ತವೆ ಎರಡು ಬ್ರಹ್ಮ ಗಣಗಳು ಒಂಬತ್ತು ವಿಷ್ಣುಗಣಗಳು ಬರ್ತವೆ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡಿರಿ ಒಟ್ಟು ಎಷ್ಟು ಗಣಗಳು ಹನ್ನೊಂದು ಗಣರಿ ಹನ್ನೊಂದರಾಗ ಒಂಬತ್ತು ವಿಷ್ಣುಗಣಗಳು ಬಿಟ್ಟರೆ ಉಳಿದಿದೆ ಎರಡು ಬ್ರಹ್ಮಗಣಗಳು ಬಹಳ ಭಾಳ ಸಿಂಪಲ್ಲ ಇದೊಂದು ಹಾಡು ಗಬ್ಬಂದ್ರೆ ಹಾಡಕ್ಕೆ ಜಾಸ್ತಿ ಉಪಯೋಗ ಮಾಡ್ತೀವಿ ಆದಿಪ್ರಾಸ ನಿಯಮಿತವಾಗಿ ಬರ್ತದೆ ಅಚ್ಚಗನ್ನಡದ ದೇಶೀಯ ಪದ್ಯ ಪ್ರಕಾರ ಅಂತ ಇದನ್ನು ಕರಿತೀವಿ ಯಾಕಂದ್ರೆ ಬಹಳ ಚಂದವಾಗಿರ್ತಕ್ಕಂಥ ಪದ್ಯಗಳು ಇದರಿಂದ ಮೂಡಿ ಬರ್ತಾವ ಇದಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಉದಾಹರಣೆ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಇಲ್ಲಿ ನೋಡ್ರಿ ಅಡಗಿಯ ಮನೆಯಾಗ ಮಡದಿಯ ಸುಳಿವಿಲ್ಲ ಆಡಿ ನೋಡ್ರಿ ಅಡ್ ಬಾ ಅಡಗಿ ಬಾಯಾಗಿ ರುಚಿ ಇಲ್ಲ ಹಡೆದವ್ವ ನೋಡ್ರಿ ಎಷ್ಟು ಚಂದ ಐತ್ರಿ ಇದು ತ್ರಿಪದಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪದ್ಯದ ಪ್ರಕಾರ ನಾವು ಆಲ್ಮೋಸ್ಟ್ ನೋಡೇ ಇರ್ತೀವಿ ಈ ಒಂದು ಪದ್ಯವನ್ನು ಭಾಳಷ್ಟು ಜನರು ಹಳೇ ಇರ್ತಾರೆ ನಿಮಗಂತರೂ ಗೊತ್ತೇ ಇರ್ತದ ಅಡಗಿಯ ಮನೆಯಾಗ ಮಡದಿಯ ಸುಳಿವಿಲ್ಲ ಅಡಗಿ ಬಾಯಾಗ ರುಚಿ ಇಲ್ಲ ಹಡೆದವ್ವ ಮಡದಿ ತವರಿಗೆ ಹೋಗ್ಯಾಳ ನೋಡ್ರಿ ಎಷ್ಟು ಚಂದ ಆದ್ರಿ ಇದು ಹ್ಞೂ ಅದಕ್ಕೆ ಹೇಳಿದ್ರಿ ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡೋದಂತಂದ್ರೆ ಅಷ್ಟೇ ನಮಗೆ ಆನಂದವಾಗ್ತದ ಹ್ಞೂ ನೋಡ್ರಿ ಫಸ್ಟ್ ನೋಡ್ರಿ ವಿಷ್ಣುಗಣಗಳು ಎಷ್ಟದ ಅಣಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ವಿಷ್ಣುಗಣಗಳು ಬ್ರಹ್ಮಗಣ ಬ್ರ ಬ್ರಹ್ಮಗಣಗಳು ಎಷ್ಟದಾವೆ ರೀ ಎರಡು ಬ್ರಹ್ಮಗಣಗಳು ಅಂತಂದ್ರೆ ಎಷ್ಟನೇದು ಬ್ರಹ್ಮಗಣನು ಎಷ್ಟು ಯಾವ್ಯಾವ ರೀ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರನೇದು ಒಂದು ಬ್ರಹ್ಮಗಣ ಆಗ್ತದೆ ರೀ ಆಮೇಲೆ ಏಳು ಎಂಟು ಒಂಬತ್ತು ಹತ್ತನೇದೊಂದು ಬ್ರಹ್ಮಗಣ ಆಗ್ತದೆ ಹೌದಾ ಈ ರೀತಿ ಈ ಆಮೇಲೆ ಮೂರು ಸಾಲುಗಳಿಂದ ಕೂಡ್ಯದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಟ್ಟು ಗಣಗಳ ಸಂಖ್ಯೆ ಎಷ್ಟು ರೀ ಹನ್ನೊಂದು ಈ ರೀತಿಯಾಗಿ ನಮಗೆ ಆರಾಮಾಗಿ ಆ ಒಂದು ಏನು ಅಕ್ಷರಗಳನ್ನು ಗುರುತಿಸಾಕ ಹ್ಞೂ ಗಣಗಳನ್ನು ಹಾಕಕ್ಕೆ ಬಂತಂದ್ರೆ ಬೇಕಾದಂಥ ಕ್ವಶನ್ ಕೇಳಿ ಆರಾಮಾಗಿ ನೀವು ಉತ್ತರವನ್ನು ಹಾಕ್ಬೋದು ಇದು ಎದರ ಲಕ್ಷಣಗಳನ್ನು ಹೇಳಿದ್ರೆ ನಾ ಈಗ ಅಂಶಗಣಾತ್ಮಕ ತ್ರಿಪದಿರಿ ಆಮೇಲೆ ಮಾತ್ರ ಗಣಾತ್ಮಕ ತ್ರಿಪದಿ ಬೇರೆ ಬರ್ತದೆ ರೀ ಅದು ಡಿಫ್ರೆನ್ಸ್ ಯಾಕಂದ್ರೆ ಅಂಶಗಣ ಇದ್ದಿದ್ದು ಮತ್ತೆ ಕಾಲಾಂತರದಲ್ಲಿ ಬರ್ತಾ ಬರ್ತಾ ಏನಾಗ್ತದೆ ರೀ ತ್ರಿಪದಿ ಅಂಶಗಣಕ ಇದು ಮಾತ್ರ ಗಣಕ ಶಿಫ್ಟ್ ಆಗ್ತದೆ ಅದು ಹೆಂಗೈತೆ ಅನ್ನೋತಕ್ಕಂಥದ್ದು ಅದನ್ನು ನೋಡ್ಕೊಂಬಿಡಮು ಫಸ್ಟ್ ಎಲ್ಲಾಗಿರಲಿ ಇದು ಏನೈತ್ರಿ ರೀ ಸದ್ಯಕ್ಕೆ ನಾವು ನೋಡಿದ್ದು ಇದು ಯಾವ ತ್ರಿಪದಿರಿ ಇದು ಅಂಶಗಣಾತ್ಮಕ ತ್ರಿಪದಿಯ ಲಕ್ಷಣಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕ ಒಂದು ಚಿಕ್ಕದಾಗಿರ್ತಕ್ಕಂಥ ಉದಾಹರಣೆ ಆಮೇಲೆ ಏನಂದ್ರೆ ಈಗ ಸಾಧುಗೆ ಸಾಧು ಮಾಧುರಿ ರಂಗೆ ಮಾಧುರ್ಯಂ ಬಾದಿಪ್ತ ಕಲಿಗೆ ಈ ರೀತಿ ನಾವು ಕನ್ನಡದಾಗ ನೋಡಿವಲ್ಲ ಅದೂ ಆ ಒಂದು ಪದ್ಯದ ಪ್ರಕಾರನು ಈ ಒಂದು ಅಂಶಗಣಾತ್ಮಕ ತ್ರಿಪದಿಗೆನೆ ಉದಾಹರಣೆ ಆಗ್ತೈತಿ ನಿಮ್ಗೆ ಎಕ್ಸಾಮ್ದಾಗ ಎಲ್ಲಾದರೂ ಕೇಳಿದ್ರೆ ನೆನಪಿರ್ಲಿ ಓಕೆ ನಾ ನೋಡೀವಲ್ಲ ಅಂದ್ರೆ ಕರ್ನಾಟಕದ ಕನ್ನಡಿಗರು ಇರ್ತಾರ ಅಂತಕ್ಕಂಥದ್ದು ವಿವರಣೆ ಬರ್ತದಲ್ರಿ ಪದ್ಯದಾಗ ಅದು ಸತ್ಯಕ್ಕೆ ನಾವು ತ್ರಿಪದಿಯಲ್ಲಿಯೇ ಓದ್ತೀವಿ ರೀ ಭಾಳ ಚಂದ ಐತಿರ ಪದ್ಯನು ಎಸ್ ಓಕೆ ಅಂಶಗಣದ ತ್ರಿಪದಿಯ ಲಕ್ಷಣ ನೋಡ್ಕೊಂಡಿವಿ ನೆಕ್ಸ್ಟ್ ಹೋಗಂಬ್ರಿ ಮುಂದಕ್ಕೆ ಹಂಗೆ ಸ್ವಲ್ಪ ನೆನಪಿಟ್ಟು ಗೊತ್ತೋಗ್ರಿ ಹಂಗೆ ಒಂದೊಂದು ಈಗ ರೀ ತ್ರಿಪದಿ ಮೊದಲ ಅಂಶಗಣಕ್ಕೆ ಸಂಬಂಧಪಟ್ಟಂತಿತ್ತು ಈಗ ಮಾತ್ರ ಗಣಾತ್ಮಕ ತ್ರಿಪತಿ ಹೆಂಗಾದ್ರಿ ಸರ ನೋಡ್ರಿ ಮಾತ್ರ ಗಣಾತ್ಮಕ ತ್ರಿಪತಿನೂ ಭಾ ಸರಲ್ರಿ ಅದು ಅಂಶಗಳ ಅಂಶಗಳ ಆಧಾರದ ಮೇಲೆ ಗಣವನ್ನು ನಾವು ವಿಭಾಗ ಮಾಡ್ತಿದ್ವಿ ಇಲ್ಲಿ ಮಾತ್ರೆಗಳ ಆಧಾರದ ಮೇಲೆ ಅಕ್ಷರಗಳ ಅಂದರೆ ಮಾತ್ರೆಗಳು ಉಚ್ಛಾರ ಮಾಡ್ತಕ್ಕಂಥ ಆಧಾರದ ಮೇಲೆ ನಾವು ಗಣವನ್ನು ವಿಭಾಗ ಮಾಡ್ತೀವಿ ಅದನ್ನು ನಾವು ಮಾತ್ರ ಗಣಾತ್ಮಕ ತ್ರಿಪದಿ ಅಂತ ಕರಿತೀವಿ ಹ್ಞೂ ಮಾತ್ರ ಗಣಾತ್ಮಕ ಬಂದ ರೀ ಮೂರು ಸಾಲುಗಳು ಅಲ್ಲಿನೂ ಸೇಮ್ ಮೂರೇ ಸಾಲು ಏನು ಚೇಂಜ್ ಇಲ್ಲರಿ ಅಲ್ಲಿನೂ ಹನ್ನೊಂದು ಗಣಗಳು ಇಲ್ಲಿನೂ ಹನ್ನೊಂದು ಗಣಗಳು ಹ್ಞೂ ಆರು ಮತ್ತು ಹತ್ತನೇ ಗಣಗಳು ಮೂರು ಮಾತ್ರೆ ಅಂತೆ ನೋಡಿರಿ ಆರು ಮತ್ತು ಹತ್ತನೇ ಗಣಗಳು ಮೂರು ಮಾತ್ರೆಯಂತೆ ಎರಡು ಗಣಗಳು ಬರ್ತಾವ್ರಿ ಉಳಿದೆ ಎಲ್ಲ ಗಣಗಳು ಐದು ಮಾತ್ರೆ ಗಣಗಳು ಇರ್ತಾವೆ ಇದು ಬಹಳ ಮುಖ್ಯ ರೀ ಅಲ್ಲಿ ಬ್ರಹ್ಮಗಣ ವಿಷ್ಣುಗಣ ಅಂತೇಳಿ ನಾವು ಅಂಶಗಳನ್ನ ಮಾಡ್ಕೋತೀವಲ್ಲ ಇಲ್ಲಿ ಹಂಗಲ್ರಿ ಮಾತ್ರೆ ಗಣ ಅಂತಂದ್ರೆ ಹೆಂಗ್ರಿ ಮಾತ್ರೆಗಳ ಆಧಾರದ ಮೇಲೆ ಎಷ್ಟು ಮಾತ್ರೆಗಳದವ ಅಕ್ಷರಗಳು ನೋಡ್ರಿ ಆರು ಮತ್ತು ಹತ್ತನೇ ಗಣಗಳು ಮೂರು ಮಾತ್ರೆಯಂತೆ ಎರಡು ಗಣಗಳು ಬರ್ತಾವ್ರಿ ಉಳಿದ ಎಲ್ಲ ಗಣಗಳು ಐದು ಮಾತ್ರೆಯ ಗಣಗಳಿರ್ತಾವೆ ಉಳಿದ ಎಲ್ಲ ಗಣಗಳು ಐದು ಮಾತ್ರೆ ಗಣಗಳಿರ್ತಾವ ಮೂರು ಮಾತ್ರೆ ಅಂತೆ ಎರಡು ಗಣಗಳಿದ್ದು ಐದು ಮಾತ್ರೆ ಅಂತೆ ಒಂಬತ್ತು ಗಣಗಳು ಒಟ್ಟು ಹತ್ತೊಂಬತ್ತು ಮಾತ್ರೆಗಳಿಂದ ಕೂಡಿದೆ ಇಲ್ಲಿ ಮಾತ್ರೆಗಳು ಎಷ್ಟದ ಅಂತ ಕೇಳ್ತಾನೆ ರೀ ಅಂಶಗಣಕ್ಕೆ ಸಂಬಂಧಪಟ್ಟ ಅಂಶಗಳು ಎಷ್ಟ ಅಂಶಗಳು ಎಷ್ಟದ ಅಂತ ಕೇಳ್ತಾನ್ರಿ ಇಲ್ಲಿ ಅಂದ್ರೆ ಡೈರೆಕ್ಟಾಗಿ ಗಣಗಳು ಕೇಳ್ತಾನೆ ರೀ ಎಷ್ಟು ಗಣಗಳಿರ್ತಾವ ನೇರವಾಗಿ ಅಲ್ಲಿ ನಮ್ಮ ನಮ್ಗೆ ನೆನಪಿತ್ರಿ ಹನ್ನೊಂದು ಇದ್ದು ಇಲ್ಲಿ ಎಷ್ಟಾವ್ರಿ ಇಲ್ಲಿನೂ ಗಣಗಳು ಹನ್ನೊಂದು ಅದಾವ ಆದ್ರೆ ಮಾತ್ರೆಗಳು ಎಷ್ಟು ರೀ ಹತ್ತೊಂಬತ್ತು ಮಾತ್ರೆಗಳಿಂದ ಕೂಡ್ಯದ ಬಹಳ ಮುಖ್ಯರಿ ಮಾತ್ರೆಗಳಲ್ಲಿ ಅಲ್ಲಿ ಮಾತ್ರೆಗಾನ ಕೇಳ ಕೇಳಂಗಿಲ್ಲ ಇಲ್ಲಿ ಮಾತ್ರೆ ಮಾತ್ರೆ ಗಣಕ್ಕೆ ಬಂದಿವೆ ಅಂತಂದ್ರೆ ಮಾತ್ರೆಗನ ಕೇಳ್ತಾನ ಒಟ್ಟು ತ್ರಿಪದಿಯಲ್ಲಿ ಇರ್ತಕ್ಕಂಥ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಹತ್ತೊಂಬತ್ತು ಸರಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಉದಾಹರಣೆ ನೋಡಿಕೊಂಡು ಮುಂದಕ್ಕೆ ಹೋಗೋಣ ನೋಡ್ರಿ ಮಾತ್ರ ಗಣಾತ್ಮಕ ತ್ರಿಪದಿಯ ಲಕ್ಷಣಗಳು ಹೆಂಗಿರ್ತಾವ್ರಿ ನೋಡ್ರಿ ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗ ಏನು ಚಂದ್ರಿ ಕನ್ನಡ ಓದಕ್ಕೆ ನೀವು ಒಂದು ರೋಮಾಂಚನ ನೋಡ್ರಿ ಅಳುವಾಗ ಕಂದನ ತುಟಿ ಹೆಂಗೆ ರೀ ಹವಳಾದ ಕುಡಿ ಹೆಂಗ ಅಂತಂದ್ರೆ ಹವಳಾದ ಕುಡಿ ಇದ್ದಂಗ ನೋಡ್ರಿ ಎಷ್ಟು ಚಂದ ಅದ್ರಿ ಕುಡಿಹುಬ್ಬು ಬೇವಿ ನೆಸಳಂಗ ಕಣ್ಣೋಟ ಶಿವನ ಕೈಯ್ಯಲಗು ಹೊಳೆದಂಗ ಏನು ಏನು ರೀ ರಚನೆ ಹೆಂಗದ ನೋಡ್ರಿ ಒಂದೊಂದು ಶಬ್ದ ರೀ ಹ್ಞೂ ಬಿಡಿರಿ ಈಗ ಸದ್ಯಕ್ಕೆ ಬಿಡ್ರಿ ಮತ್ತೆ ಮತ್ತೆ ದಿರ್ಗಕ್ಕೆ ಹೋಗ್ಬಿಡ್ತೀವಿ ನಾವು ಹೋದ್ವಿ ಅಂದ್ರೆ ಮತ್ತೆಲ್ಲ ಹಳೆಗನ್ನಡ ನಡುಗನ್ನಡ ಈ ರೀತಿ ಹೋಗ್ಬಿಡ್ತೀವಿ ಬೇಡ ನಮಗೆ ಮಾತ್ರ ಗಣಾತ್ಮಕ ತ್ರಿಪದಿಯ ಲಕ್ಷಣಗಳು ಗೊತ್ತಾಗಬೇಕು ಅಟ್ಟು ನೋಡ್ಕೊಂಬಿಡಮ್ ನೋಡ್ರಿ ಇಲ್ಲಿ ಒಂದನೇದು ನೋಡ್ರಿ ಎರಡು ಮೂರು ಇಲ್ಲೆಲ್ಲವೂ ಏನು ಮಾಡಿವಿರಿ ನಾವು ಮ್ಯಾಗ ಅಂಕಿಗಳನ್ನು ಬರೆದಿವ್ರಿ ಮಾತ್ರೆಗಳನ್ನು ಬರ್ದೀವಿ ರೀ ಅದಕ್ಕಿಂತ ಮಾತ್ರೆಗಣಾತ್ಮಕ ತ್ರಿಪದಿ ಅಂತ ಕರಿತೀವಿ ಮೊದಲ ಬ್ರಹ್ಮಗಣ ವಿಷ್ಣುಗಣ ಈ ರೀತಿ ಹನ್ನೊಂದು ಗಣ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ಕೊಟ್ಟಿದ್ವಿ ಬಟ್ ಇಲ್ಲಿ ನೋಡ್ರಿ ಒಂದನೇ ಗಣ ಮೂರು ಒಂದನೇದ್ದು ಎರಡನೇದ್ದು ಮೂರನೇದ್ದು ನಾಲ್ಕನೇದ್ದು ಐದನೇದು ಬಿಡ್ರಿ ಆರನೇದ್ದು ಏಳನೇದ್ದು ಎಂಟನೇದ್ದು ಒಂಬತ್ತನೇದು ಬಿಡ್ರಿ ಹತ್ತನೇದ್ದು ಈ ಉಳ್ ಎಲ್ಲ ಗಣಗಳು ಏನಾದಾವೆ ರೀ ಐದೈದು ಮಾತ್ರೆಗಳದಾವೆ ಆದ್ರೆ ಮೂರು ಮೂರು ಮಾತ್ರೆ ಗಣಗಳು ಎಷ್ಟು ಬರ್ತಾವ್ರಿ ಈ ಎರಡೇ ಬರ್ತಾವ್ ನೋಡ್ರಿ ಇಲ್ಲಿ ಹ್ಮ್ ಒಂದೇ ಎರಡನೇದು ಮೂರನೇದು ನಾಲ್ಕನೇದು ಐದ್ ಆರನೇದ್ದು ಆರ್ನೇದ್ದು ಸಾಲನೆ ಇದು ಆರನೇದ್ದು ನೋಡ್ರಿ ಆರನೇದ ಗುರ್ತು ಮಾಡ್ರಿ ಇನ್ನ ಏಳು ಎಂಟು ಒಂಬತ್ತು ಹತ್ತನೇದು ಆರು ಮತ್ತು ಹತ್ತನೆಯ ಗಣಗಳು ಯಾವ ಇರ್ತಾವ್ರಿ ಮೂರು ಮಾತ್ರೆ ಗಣಗಳು ಬರ್ತಾವ ಉಳಿದ ಎಲ್ಲಾ ಗಣಗಳು ಐದೈದು ಮಾತ್ರೆ ಹಂಗ ಬರ್ತಾವ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್ ಅಗಾಳದೇನಿತ್ರಿ ಅಂಶಗಳ ಆಧಾರದ ಮೇಲೆ ನಾವು ಗಣವನ್ನು ಭಾಗ ಮಾಡಿದ್ವಿ ಅಂಶಗಣ ಅಂತರಿ ಅದೇ ತ್ರಿಪದಿ ಏನಾಗ್ತದ್ರಿ ಮುಂದೆ ಮಾತ್ರ ಗಣಕ ಶಿಫ್ಟ್ ಆಗ್ತೈತಿ ಬ ಪ್ರತಿ ಪರಿವರ್ತನೆ ಆಗ್ತೈತಿ ಅವಾಗ ಏನು ಮಾಡ್ತೀವ್ರಿ ನಾವು ಮಾತ್ರ ಗಣಾತ್ಮಕ ತ್ರಿಪದಿ ಅಂತ ಮಾಡ್ತೀವಿ ಅದರ ಲಕ್ಷಣ ನಾವು ನೋಡ್ಕೊಂಡಿವ್ರಿ ಸೇಮ್ ಯಾವ್ಯಾವ ರೀತಿ ಗಣವನ್ನು ಭಾಗ ಮಾಡಬೇಕು ಎಷ್ಟು ಮಾತ್ರೆ ಇರ್ತಾವ್ರಿ ಒಟ್ಟು ಎಷ್ಟು ಗಣಗಳಿರ್ತಾವ ಅಂತಕ್ಕಂಥದ್ದನ್ನು ಇಷ್ಟು ನಮಗೆ ಗೊತ್ತಿದ್ರೆ ಸಾಕು ಓಕೆ ನೆಕ್ಸ್ಟ್ ನೋಡೋಣ ರೀ ಆಗ ಭಾಳ ಬ್ಯಾಡ್ರಿ ವಿವರಣೆ ಇದಕ್ಕೆ ನೋಡ್ರಿ ಆ ಪದ್ಯದಲ್ಲಿ ನೋಡ ನೋಡಿರ್ತಕ್ಕಂಥದ್ದು ಹೆಂಗ್ರಿ ಎಷ್ಟು ಸಾಲುಗಳು ರೀ ಮೂರು ಸಾಲುಗಳು ಒಟ್ಟು ಹನ್ನೊಂದು ಗಣರಿ ಹ್ಮ್ ಆರು ಮತ್ತು ಹತ್ತನೇ ಗಣಗಳು ಮೂರು ಮಾತ್ರೆ ಆರನೇ ಗಣನು ಮತ್ತು ಹತ್ತನೇ ಗಣ ಎಷ್ಟು ಇರ್ತಾವೆ ರೀ ಮೂರು ಮಾತ್ರೆ ಬರ್ತಾವ ಉಳಕಿದ್ದೆಲ್ಲವಷ್ಟು ರೀ ಐದದು ಮಾತ್ರೆ ಹಂಗೆ ಬರ್ತಾವೆ ಕ್ವಶನ್ ಕ್ಯಾನ್ರಿ ತಿರುಪತಿಯ ಲಕ್ಷಣಗಳ ಬಗ್ಗೆ ಕ್ವಶನ್ ಕೇಳ್ತಿರ್ತಾನ ಅದಕ್ಕೆ ಇಷ್ಟು ಹೊತ್ತು ಕೊಟ್ಟು ನಾನು ಹೇಳಾಕಿನಿ ಇನ್ನು ಉಳಿದ್ ನೋಡ್ರಿ ಮೂರು ಮಾತ್ರೆ ಅಂತ ಎರಡು ಗಣಗಳಿದ್ದು ಐದು ಮಾತ್ರೆ ಅಂತ ಒಂಬತ್ತು ಗಣಗಳು ಬರ್ತಾವ ನೋಡ್ರಿ ಮೂರು ಮಾತ್ರೆ ಅಂತ ಎರಡೇ ಗಣ ಅದಾವಲ್ರಿ ಮೂರು ಮೂರು ಮಾತ್ರ ಎರಡೇ ನೋಡೀವಿ ಉಳಕಿದೆ ಎಷ್ಟು ಗಣಗಳು ಐದು ಮಾತ್ರೆ ಅಂತ ಒಂಬತ್ತು ಗಣ ಒಟ್ಟು ಮಾತ್ರೆಗಳ ಸಂಖ್ಯೆ ರೀ ಹತ್ತೊಂಬತ್ತು ಇಟ್ಟು ಗೊತ್ತಿದ್ರೆ ಸಾಕು ಗಣಗಳ ಅಂತಂದ್ರೆ ಹನ್ನೊಂದೇ ಇರ್ತಾವ ಎಸ್ ನೆಕ್ಸ್ಟ್ ಮುಂದಿಂದು ಸುರಾಗ ಕವಿಯ ತ್ರಿಷಷ್ಟಿ ಪುರಾತನ ಚಾರಿತ್ರ್ಯ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ ಬಹಳ ಇಂಪಾರ್ಟೆಂಟ್ ರೀ ಮಾತ್ರ ಗಣಾತ್ಮಕಕ್ಕೆ ಮಾತ್ರ ಗಣಾತ್ಮಕ ತ್ರಿಪದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳು ನಾಯವು ಸುರಾಗ ಕವಿಯ ತ್ರಿಷಷ್ಟಿ ಪುರಾತನ ಚಾರಿತ್ರ್ಯ ನಿಜಗುಣ ಶಿವಯೋಗಿಗಳ ಶಿವಯೋಗಿಗಳ ಅನುಭವಸಾರ ತಿರುಮಲಾರ್ಯನ ಚಿಕ್ಕ ದೇವರಾಜ ವಿಜಯ ಇದು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಾಗ ದೀರ್ಘವಾಗಿ ಕೇಳಿದ್ರಿ ಕ್ವಶನ ತಿರುಮಲಾರ್ಯನ ಚಿಕ್ಕ ದೇವರಾಜ ವಿಜಯ ಯಾವಾಗ ಸಂಬಂಧಪಟ್ಟದ್ರಿ ತ್ರಿಪದಿನಾಗ್ನ ತ್ರಿಪದಿನಾಗ್ನ ಎದ್ರಾಗ ಸಂಬಂಧಪಟ್ಟದ್ರಿ ಇದು ಮಾತ್ರಾಗಣಾತ್ಮಕ ತ್ರಿಪದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ ಇನ್ನು ಸರ್ವಜ್ಞಾನ ವಚನಗಳನ್ನು ಸಂಗ್ರಹಿಸಿದವರು ಉತ್ತಂಗಿಯ ಚೆನ್ನಪ್ಪ ನೋಡ್ರಿ ಸರ್ವಜ್ಞಾನ ವಚನಗಳನ್ನು ಎಲ್ಲರೂ ಒತ್ತಿರ್ತೀವಿ ಎಲ್ಲರೂ ವಚನಗಳನ್ನು ಹೇಳ್ತೀವಿ ರೀ ಆ ಒಂದು ಸರ್ವಜ್ಞಾನ ವಚನಗಳನ್ನು ಸಂಗ್ರಹಿಸಿದವರು ರೀ ಉತ್ತಂಗಿ ಚೆನ್ನಪ್ಪ ಎಂತಕ್ಕಂಥವ್ರು ಇವರನ್ನು ತಿರುಳುಗನ್ನಡದ ತಿರುಕ ಎಂತಕ್ಕಂಥ ತಿರುಗಳನ್ ತಿರುಳುಗನ್ನಡದ ತಿರುಕ ಎಂತಕ್ಕಂಥ ಬಿರುದೈತಿ ಇದನ್ನು ಕ್ವೆನ್ ಆಗಿದ್ರಿ ತಿರುಳು ಕನ್ನಡದ ತಿರುಕ ಅಂತ ಹೇಳಿ ಉತ್ತಂಗಿ ಚನ್ನಪ್ಪರನ ಕರಿತೀವಿ ಅವ್ರು ಏನು ಮಾಡ್ಯ ರೀ ಸರ್ವಜ್ಞಾನ ವಚನಗಳನ್ನು ಏನು ಮಾಡ್ಯ ರೀ ಸಂಗ್ರಹಣೆಯನ್ನು ಮಾಡಿದ್ದಾರೆ ಇಷ್ಟು ತ್ರಿಪದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಇನ್ನು ಷಟ್ಪದಿ ನೋಡಮ್ರಿ ಷಟ್ಪದಿ ಫಸ್ಟಿಗೆ ಇದನ್ನು ಅಂಶಗಣ ಅಂಶಗಣಾತ್ಮಕ ಬಂದಾಗಿತ್ತು ನಂತರ ಮಾತ್ರ ಬಂದಕ್ಕೆ ಹೋಗ್ತದ್ರಿ ತ್ರಿ ಷಟ್ಪದಿನೂ ಭಾಳ ಸಿಂಪಲ್ಲಾಗಿ ನೋಡ್ಕೊಂಬಿಡೋನು ಷಟ್ಪದಿ ಫಸ್ಟಿಗೆ ಅಂಶಗಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣ ನೋಡ್ಕೊಳವು ಮತ್ತು ಷಟ್ಪದಿ ಮಾತ್ರ ಗಣಾತ್ಮಕ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳನ್ನು ನಾವು ನೋಡ್ಕೋತಾ ಹೋಗೋಮಂತ ಎಸ್ ಅಂಶಗಣದ ಬಂದರಿ ಆರು ಪಾದಗಳು ಷಟ್ ಅಂತಂದ್ರೆ ಆರು ಆರು ಸಾಲಿನ ಬಂದ ಆರು ಪಾದಗಳನ್ನು ಹೊಂದಿದೆ ಇನ್ನು ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಕಿರಿಯ ಸಾಲುಗಳು ಪ್ರತಿ ಕಿರಿಯ ಸಾಲಿನಲ್ಲಿ ಎರಡು ವಿಷ್ಣುಗಳ ಬರ್ತಾವ ಮೂರು ಮತ್ತು ಆರನೇ ಸಾಲುಗಳು ಹಿರಿಯ ಸಾಲುಗಳು ಇರ್ತಾವ ಪ್ರಾರಂಭಕ್ಕೆ ಎರಡು ವಿಷ್ಣು ಗಣಗಳು ಕೊನೆಗೆ ಒಂದು ರುದ್ರಗಣಗಳು ಒಟ್ಟು ಮೂರು ಗಣಗಳಿಂದ ಕೂಡಿದೆ ಇನ್ನು ಒಟ್ಟು ಹದಿನಾಲ್ಕು ಗಣಗಳನ್ನು ಹೊಂದಿದೆ ಹನ್ನೆರಡು ವಿಷ್ಣುಗಣ ಎರಡು ರುದ್ರಗಣ ಬಹಳ ತಿಳಿಗಡ್ಸ್ಕೊಬೇಡ್ರಿ ಒಟ್ಟು ಗಣಗಳ ಸಂಖ್ಯೆ ಇಷ್ಟ್ರೀ ಹದಿನಾಲ್ಕು ಹನ್ನೆರಡು ವಿಷ್ಣುಗಣ ಎರಡು ರುದ್ರಗಣಗಳು ಇಷ್ಟು ನೆನಪಿಟ್ಟ ಸಾಕು ಇನ್ನು ಆರು ಸಾಲಿನ ಪದ್ಯ ಅಂಶಗಣದ ಬಂದ ಎಲ್ಲ ನೆನಪಿಟ್ಕೊಳ್ಲಿಕ್ಕೆ ಇಷ್ಟು ನೆನಪಿಟ್ಟುಕೊಂಡ್ರೆ ಬೇಸಿಕ್ ಬೇಸಿಕ್ ಪಾಯಿಂಟ್ ನೆನಪಿಟ್ಟುಕೊಂಡ್ರೆ ಸಾಕು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಪದ್ಯನ ನೋಡ್ಕೊಂಡ್ಬಿಡಮ್ ಇಲ್ಲಿ ನೋಡ್ರಿ ಸೇಮ್ ಆಗಿ ಮಂದರ ಧರಗಣಂ ಬಂದಿರ್ಕಾ ರಂತ್ಯದೋಳ್ ಕುಂದದೆ ನೆಲಸುಗೆ ಮದನಹರಂ ಇಂದನಿ ಭಾನನೆ ಮಂದಣ ತೆರನುಮಿ ತೆರನುಮಿಯಂ ಧಮೆ ಯಾಗಲೇ ಷಟ್ಪದಿ ಕೆ ನೋಡಿ ಚಂದದ್ರಿ ಈ ರೀತಿ ಆರು ಸಾಲುಗಳಿಂದ ಕೂಡದ್ರಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಒಂದನೇ ಸಾಲು ಎರಡನೇ ಸಾಲು ನೋಡಿರಿ ಮೂರು ಮತ್ತು ನಾಲ್ಕನೇ ಸಾಲುಗಳು ಕಿರಿಯ ಸಾಲುಗಳು ಮೂರು ಮತ್ತು ಆರನೇ ಸಾಲುಗಳು ಹಿರಿಯ ಸಾಲುಗಳಂದ್ರೆ ದೊಡ್ಡ ಇರ್ತಾವ ಎಷ್ಟು ಗಣಗಳಿರ್ತಾವ ಅದನ್ನ ನೋಡ್ಕೊಂಡ್ ಬಿಡ್ರಿ ಎಣಸ್ಕೊಂಡ್ಬಿಡಂಬ್ರಿ ಎಣಸ್ಕೊಂಡೇ ಬಿಡು ಮತ್ತೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ಹದಿನಾಲ್ಕು ಗಣಗಳಂತ ನೋಡೇ ಬಿಟ್ಟಿವಿ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರು ಸಾಲಿನ ಪದ್ಯ ಜಾತಿ ರೀ ಯಾವ ಗಣದ ಬಂದ ರೀ ಅಂಶಗಣದ ಬಂದ ಇಷ್ಟು ನೆನಪಿಟ್ರ ಸಾಕು ಓಕೆ ಡೈರೆಕ್ಟ್ ಆಗಿ ಮುಂದಕ್ಕೆ ಹೋಗ್ಬಿಡೋಣ ಸುಮ್ಮನೆ ರಿವಿಷನ್ ಆಗ್ತಾವ ಎಸ್ ಓಕೆ ಇದರಂತೂ ಆಯ್ತು ರೀ ನೆಕ್ಸ್ಟ್ ಹಾ ಇಲ್ಲೊಂದು ಚೂರ್ ರೀ ಅಂಶಗಣದ ಷಟ್ಪದಿಯನ್ನು ಮೊದಲು ಕಂಡುಬರುವುದು ಎಲ್ಲಿರೀ ಅಂತಂದ್ರೆ ಚಂದ್ರರಾಜನ ಮದನ ತಿಲಕದಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ರೀ ಚಂದ್ರರಾಜನ ಮೊದಲ ಮದನ ತಿಲಕದಲ್ಲಿ ಅಂಶಗಣದ ಮೊದಲ ಕುರುಹು ಕಂಡು ಬರ್ತದ ಭಾಳ ಇಂಪಾರ್ಟೆಂಟ್ ನೋಡ್ರಿ ನಂತರ ಚಡಚಣ ಶಾಸನದಲ್ಲಿ ಕಂಡು ಬರ್ತದ್ರಿ ಆಮೇಲೆ ಶಾಂತಿನಾಥನ ಸುಕುಮಾರ ಚರಿತೆಯಲ್ಲಿ ಭಾಳ ಇಂಪಾರ್ಟೆಂಟ್ ನೋಡ್ರಿ ಇವೆಲ್ಲ ಕ್ವಶನ್ಗಳು ಮೂ ಮೂರನೆಯ ಸೋಮೇಶ್ವರ ಬರೆದಿರ್ತಕ್ಕಂಥ ಮಾನಸೋಲ್ಲಾಸ ಗ್ರಂಥದಲ್ಲಿನೂ ಅಂಶ ಅಂಶಗಣಾತ್ಮಕ ಷಟ್ಪದಿಯ ಲಕ್ಷಣಗಳು ಕಂಡು ಬರ್ತಾವ ನಾವು ಏನು ನೋಡಕತ್ತೀವಿ ಈಗ ಷಟ್ಪದಿರಿ ಎಂಥ ಷಟ್ಪದಿರಿ ಅಂಶ ಅಂಶಗಣಾತ್ಮಕ ಷಟ್ಪದಿರಿ ಅಂಶಗಳ ಆಧಾರದ ಮೇಲೆ ಹೌದ್ರಿ ಎಸ್ ಭಾಳ ಸಿಂಪಲ್ ಐತ್ರಿ ಅವು ಷಟ್ಪದಿಯ ಕುರುಹುಗಳು ಎಲ್ಲೆಲ್ಲಿ ಕಂಡು ಬರ್ತಾವಂತಂದ್ರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ರಿಜನ್ ಮಾಡ್ಕೊಂಬಿಡ್ರಿ ಮೊದಲು ಚಂದ್ರರಾಜನ ಮದನ ತಿಲಕದಲ್ಲಿ ನಂತರ ಚಡಚಣ ಶಾಸನದಲ್ಲಿ ಕಂಡು ಬರ್ತದ್ರಿ ಶಾಂತಿನಾಥನ ಸುಕುಮಾರ ಚರಿತೆಯಲ್ಲಿ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಈ ಈ ಗ್ರಂಥ ಅಂತಂದ್ರೂ ಲೆಕ್ಕಿರ್ಲಾದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕ್ವಶನ್ ಆಗಿತ್ತು ಬ್ಯಾಸರ ಆಗ್ತದೆ ರೀ ಫಸ್ಟಿಗೆ ಫಸ್ಟಿಗೆ ಕೇಳೋಬಂದು ಬ್ಯಾಸರಾಗ್ತದೆ ರೀ ಆದ್ರೆ ಆ ಸಬ್ಜೆಕ್ಟ್ಗೆ ನಮಗೆ ಪ್ರೀತಿ ಇತ್ತು ಬಾಂಧವ್ಯವನ್ನು ಬೆಳೆಸ್ಕೋತ ನಾವು ನಿಧಾನ ನಿಧಾನವಾಗಿ ಅಂತಂದ್ರೆ ಅದು ನಮಗೆ ಟಫ್ ಆಗೋಂಗಿಲ್ಲ ಆರಾಮಾಗಿ ನಾವು ನಿಧಾನಕ್ಕೆ ಇಲ್ಲ ಕ್ಲಾಸ್ ಅಂತೂ ಆರಾಮಾಗಿ ಪ್ಲೇ ಇರ್ತಾವೆ ನೀವು ಎಷ್ಟು ಸಲ ಬೇಕಾದಷ್ಟು ಸಲ ಕೇಳಬಹುದು ಇರಲಿಲ್ಲ ರೀ ಅವಕಾಶ ಹ್ಞೂ ಇರಲಿಲ್ಲ ಆದರೆ ಒಳೆ ಮಳೆ ಒಳ ಮಳೆ ಪುಸ್ತಕ ಓದ್ತಿದ್ವಿ ನಾವು ಅವಾಗ ನೆನಪು ನೆನಪತಿತ್ತು ಬೇಕಾದಾಗ ನಿಮಗೆ ಅನುಕೂಲ ಐತಿ ಟೆಕ್ನಾಲಜಿ ಇಂಥವು ಯಾರು ನೋಡಂಗಿಲ್ಲ ರೀ ಬಟ್ ಅವು ನೋಡುವೆ ಬೇರೆ ಇರ್ತದೆ ಅಥವಾ ಏನು ಮಾಡಕ್ಕೆ ಬರಂಗಿಲ್ಲ ಆದ್ರೆ ಯಾರಿಗೆ ಜ್ಞಾನದತ್ತ ಆಸಕ್ತಿ ಹೆಚ್ಚಾದಲ್ಲ ಅವ್ರಿಗಂತಂತಂದ್ರು ಹೇಳಿ ಕಟ್ ಹೇಳಿ ಮಾಡಿಸಿರ್ತಕ್ಕಂಥ ಬುತ್ತಿನೇ ಅಂತ ನಾವು ಹೇಳಬಹುದು ನೋಡ್ರಿ ಶಾಂತಿನಾಥನ ಸುಕುಮಾರ ಚರಿತೆ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಗ್ರಂಥ ಷಟ್ಪದಿಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಹೇಳಿರ್ತಕ್ಕಂತಹ ಹೇಳಿದ ಲಕ್ಷಣಿಕ ಅಂತಂದ್ರೆ ನಾಗವರ್ಮ ಮೊಟ್ಟ ಮೊದಲ ಬಾರಿಗೆ ಷಟ್ಪದಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟವ್ರು ಯಾರ್ರೀ ನಾಗವರ್ಮ ಛಂದೋಂಬುದಿ ಕೃತಿಯಲ್ಲಿ ವರ್ಮ ಕೊಡ್ತಾನೆ ರೀ ಈ ಛಂದೋಂಬುದಿ ಕೃತಿಯ ಕೃತಿಕಾರರು ಯಾರೀ ಒಂದನೇ ನಾಗವರ್ಮ ಕ್ವಶನ್ ಕೇಳ್ರಿ ಬಾಸ್ಟ್ರ ಸಲ ಎಫ್ ಡಿ ಎಸ್ ಡಿ ಎ ಟಿ ಇ ಟಿ ಪಿ ಒ ಗ್ರೂಪ್ ಸಿ ನಲ್ಲಿ ಕ್ವಶನ್ ಈಗಾಗಲೇ ಆಗೈತಿ ಕ್ವಶನ್ ಪೇಪರ್ನ ತೆಗೆದು ನೋಡಬಹುದು ನಂತರ ಜಯಕೀರ್ತಿಯ ಚಂದೋನು ಶಾಸನದಲ್ಲಿ ಇಷ್ಟು ಸಂಬಂಧಪಟ್ಟಿದ್ದು ಇಷ್ಟು ಲಕ್ಷಣಗಳು ಎದುರು ಸರಿಯೂ ಇಷ್ಟು ಲಕ್ಷಣಗಳು ಸಂಬಂಧಪಟ್ಟಿದ್ದು ಅಂಶಗಣಾತ್ಮಕ ತ್ರಿಪದಿ ಅಂಶಗಣಾತ್ಮಕ ಷಟ್ಪದಿಗೆ ಸಂಬಂಧಪಟ್ಟಂತ ಎಸ್ ಇನ್ನು ಮಾತ್ರಾಗಣದ ಬಂಧಗಳು ಬಂದ್ಬಿಡಬ್ರೆ ನೇರವಾಗಿ ನಾವು ಈಗ ಮಾತ್ರಾಗಣದಾಗ್ಲೂ ಷಟ್ಪದಿ ಬರ್ತದ್ರಿ ಅಲ್ಲಿ ನಿಮಗೆ ವಿವರಣೆಯಾಗಿ ಹೇಳಿಬಿಡ್ತೀನಿ ನಾನು ಹೋದ್ರಿ ನೋಡಿರಿ ಯಾವ ರೀತಿ ಷಟ್ಪದಿಯಲ್ಲಿ ಕೆಲವೊಂದಿಷ್ಟು ಪ್ರಕಾರಗಳು ರೀ ಆ ಪ್ರಕಾರಗಳು ಮತ್ತು ಮತ್ತೆ ಸಂಬಂಧಪಟ್ಟಂತ ಮಾತ್ರಗಣದ ಬಂಧಗಳು ನೆಕ್ಸ್ಟ್ ಕ್ಲಾಸ್ನ ನೋಡೋಂಬ್ರಿ ಇಷ್ಟು ಅಂತ ಅನಿಸ್ತೈತಿ ಇದರ ಮುಂದಿನ ಭಾಗನೇ ಇರ್ತದ್ರಿ ಇದೇನು ಬೇರೆ ಬೇರೆ ಕ್ಲಾಸ್ ಅಲ್ಲಿ ರೀ ಸ್ವಲ್ಪ ನೋಡೋರಿಗೆ ಏನಾಗ್ತದೆ ರಿಲ್ಯಾಕ್ಸೇಷನ್ ಆಗ್ತದೆ ನೆಕ್ಸ್ಟ್ ಕ್ಲಾಸ್ನಾಗ ಏನ್ ಮಾಡೋಣ್ರಿ ಮಾತ್ರಾಗಣದ ಬಂಧದಲ್ಲಿ ಮತ್ತೆ ಏನ್ಮಾಡ್ತದ್ರಿ ಅಲ್ಲಿ ಷಟ್ಪದಿ ಹೆಂಗಾದ್ರಿ ಮಾತ್ರಾ ಅಂತಕ್ಕಂಥದ್ದು ಷಟ್ಪದಿಯನ್ನು ನೋಡೋಂಬ್ರಿ ಗಂಧ ಬರ್ತದ ರಗಳೆ ಬರ್ತದ ಇಷ್ಟು ನಾವು ಅಂತಂದ್ರೆ ಆಲ್ಮೋಸ್ಟ್ ನಮಗೆ ನೈಂಟಿ ಪರ್ಸೆಂಟ್ ಗ್ರಾಮರ್ ಪೋರ್ಷನ್ ಕವರ್ ಆಗ್ತದ ಇನ್ನೊಂದು ಕ್ಲಾಸ್ ರೀ ಅಲಂಕಾರಗಳು ನಾಳೆ ಅಥವಾ ನಾಡಿದ್ದು ಎಕ್ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಗಿಂತ ಮೊದಲನೇ ನಾನು ಅಲಂಕಾರನ ಹೇಳ್ಬಿಡ್ತೀನಿ ಅಂದ್ರೆ ಬರ್ತಕ್ಕಂಥ ಎಕ್ಸಾಮ್ಗೂ ಅನುಕೂಲ ಆಗ್ತೈತಿ ನೋಡೋರು ನೀವು ಮತ್ತೇನಾಗ್ತದ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲಕರಾಗ್ತೈತಿ ಇಷ್ಟು ಹೇಳ್ತಾ ಸ್ನೇಹಿತರೆ ಈ ಎಲ್ಲ ತರಗತಿಗಳನ್ನ ವೀಕ್ಷಣೆ ಮಾಡೋರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ತರಗತಿಗಳನ್ನ ನಾನು ಇಲ್ಲಿಗೆ ಮುಗಿಸ್ಕತ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು